ಇವತ್ತು ನಾನು ನಿಮ್ಮ ಮುಂದೆ ಒಬ್ಬ ಪುಟ್ಟ ಹುಡುಗನ ಕತೆ ಹೇಳಕ್ಕೆ ಬಂದಿದ್ದೀನಿ. ಈ ಹುಡುಗ ಹುಟ್ಟಿದ್ದು 1945 ಗುಜರಾತ್ ರಾಜ್ಯದ ಮೆಹಸಾನಾ ಅನ್ನೋ ಜಿಲ್ಲೆಯ ರುಪುರ್ ಅನ್ನೋ ಒಂದು ಸಣ್ಣ ಹಳ್ಳಿಯಲ್ಲಿ. ಸಾಮಾನ್ಯ ರೈತಾಪಿ ಕುಟುಂಬದಲ್ಲಿ ಹುಟ್ಟಿದ ಇವರು BSc ಇನ್ ಕೆಮಿಸ್ಟ್ರಿನ ವಿದ್ಯಾಭ್ಯಾಸ ಮಾಡ್ತಾರೆ. ವಿದ್ಯಾಭ್ಯಾಸನ ಮುಗಿಸಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ನಿರ್ವಹಿಸ್ತಿರ್ತಾರೆ. ಇದಾದ ನಂತರ ಜಿಯಾಲಜಿ ಅಂಡ್ ಮೈನಿಂಗ್ ಡಿಪಾರ್ಟ್ಮೆಂಟಲ್ಲಿ ಕಾರ್ಯನಿರ್ವಹಿಸ್ತಿರ್ತಾರೆ. 1969 ತಮ್ಮ ಮನೆಯ ಹಿತ್ತಲಲ್ಲೇ ಇವರು ಒಂದು ಡಿಟರ್ಜೆಂಟ್ ಪೌಡರ್ನ ತಯಾರಿಸೋದಕ್ಕೆ ಶುರು ಮಾಡ್ತಾರೆ. ಒನ್ ಮ್ಯಾನ್ ಆರ್ಮಿ ಆಗಿದ್ದ ಇವರು ತಾವೇ ಸ್ವತಃ ತಮ್ಮ ಸೈಕಲಲ್ಲಿ ಮನೆ ಮನೆಯ ಬಾಗಿಲಿಗೆ ಹೋಗಿ ತಮ್ಮ ಡಿಟರ್ಜೆಂಟ್ ಪೌಡರ್ನ 1 ಕೆಜಿಗೆ ಕೇವಲ 3 ರೂಪಾಯಿ ಅಂತೆ ಮಾರ್ತಾರೆ. ಅಂದಿನ ಕಾಲದ ಪ್ರತಿಷ್ಠಿತ ಡಿಟರ್ಜೆಂಟ್ ಪೌಡರ್ಗಳ ಬೆಲೆ 12 ರೂಪಾಯಿ ಆಗಿತ್ತು. ತಮ್ಮ ಡಿಟರ್ಜೆಂಟ್ ಪೌಡರ್ಗೆ ಅವರ ಮಗಳ ಹೆಸರನ್ನು ಇಡ್ತಾರೆ, ನಿರ್ಮಾ. ಹೌದು, ವಾಷಿಂಗ್ ಪೌಡರ್ ನಿರ್ಮಾ. ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ, ನಿರ್ಮಾ. ಇದರ ಸೃಷ್ಟಿಕರ್ತನ ಹೆಸರೇ ಕರ್ಸನ್ ಬಾಯಿ ಕೋಡಿದಾಸ್ ಪಟೇಲ್. ಇದಾದ 3 ವರ್ಷದ ನಂತರ ತಮ್ಮ ಪ್ರಾಡಕ್ಟ್ ಮೇಲಿದ್ದ ನಂಬಿಕೆ ಹಾಗೂ ಧೈರ್ಯದಿಂದ ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಡ್ತಾರೆ. ಅಹಮದಾಬಾದ್ನಲ್ಲಿ 10x10 ಒಂದು ಪುಟ್ಟ ವರ್ಕ್ಶಾಪ್ನ ಸ್ಟಾರ್ಟ್ ಮಾಡ್ತಾರೆ. ನಿರ್ಮಾದ ಕ್ವಾಲಿಟಿ ಹಾಗೂ ಕಡಿಮೆ ದರ ಜನರನ್ನ ಅತಿ ಬೇಗ ತಲುಪುತ್ತೆ. ನಿರ್ಮಾ ಡಿಟರ್ಜೆಂಟ್ ಪೌಡರ್ ಗುಜರಾತ್ನಲ್ಲಿ ಒಳ್ಳೆಯ ಹೆಸರು ಮಾಡಿ ಕೂಡ ದೊಡ್ಡ ತೊಂದರೆಗೆ ಸಿಕ್ಕಿಬೀಳುತ್ತೆ. ಯಾಕಂದ್ರೆ ರೀಟೇಲ್ ಅಂಗಡಿಯವರು ಇವರ ಪೌಡರ್ನ ಸಾಲ ತಗೋತಿದ್ರು. ಸರಿಯಾದ ಸಮಯಕ್ಕೆ ದುಡ್ಡನ್ನು ಕ್ಲಿಯರ್ ಮಾಡದೆ ರೀಟೇಲ್ ಅಂಗಡಿಯವರು ಆಟ ಆಡಿಸ್ತಿದ್ರು. ಇದರಿಂದ ಬೇರೆ ಡಿಟರ್ಜೆಂಟ್ಗಳ ಮುಂದೆ ಕ್ರಮೇಣವಾಗಿ ನಿರ್ಮಾ ಸೇಲ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಇದರಿಂದ ಬೇಸತ್ತ ಕರ್ಸನ್ ಬಾಯಿ ಪಟೇಲ್ ಅವರು ತಮ್ಮ ಕೆಲಸಗಾರರ ಜೊತೆ ಚರ್ಚಿಸಿ ಇನ್ನು ಮುಂದೆ ಯಾರಿಗೂ ಸಾಲ ಕೊಡಬಾರ್ದು ಅಂತ ತೀರ್ಮಾನ ಮಾಡ್ತಾರೆ. ಕಾಸು ಕೊಟ್ಟವರಿಗೆ ಮಾತ್ರ ಸಪ್ಲೈ ಮಾಡೋದಕ್ಕೆ ತಿಳಿಸ್ತಾರೆ. ಇವರು ಮಾಡಿದ ಈ ಒಂದು ಉಪಾಯದಿಂದ ನಿರ್ಮಾ ಸೇಲ್ಸ್ ಗಗನಕ್ಕೆ ಏರುತ್ತೆ. ಆ ಉಪಾಯ ಏನಂದ್ರೆ, ತಮ್ಮ ಬಳಿ ಇದ್ದ ಹಣವನ್ನೆಲ್ಲ ಸೇರಿಸಿ 1 ತಿಂಗಳ ಮಟ್ಟಿಗೆ ದೂರದರ್ಶನದಲ್ಲಿ ಜಾಹೀರಾತನ್ನು ಕೊಡ್ತಾರೆ. ಜಾಹೀರಾತು ರಾತ್ರೋನ್ರಾತ್ರಿ ಎಲ್ಲರ ಮನೆಯ ಮಾತಾಗುತ್ತೆ. ವಾಷಿಂಗ್ ಪೌಡರ್ ನಿರ್ಮಾ, ವಾಷಿಂಗ್ ಪೌಡರ್ ನಿರ್ಮಾ. ಹೌದು, ಈ ಒಂದು ಜಾಹೀರಾತಿನಿಂದ ನಿರ್ಮಾ ಪ್ರಾಡಕ್ಟ್ಸ್ಗೆ ಮಾರ್ಕೆಟ್ನಲ್ಲಿ ಅತಿ ದೊಡ್ಡ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಅಲ್ಲಿಂದ ನಿರ್ಮಾ ಹಿಂದಿರುಗಿ ನೋಡೇ ಇಲ್ಲ. 10 ವರ್ಷದ ನಂತರ ನಿರ್ಮಾ ಭಾರತದ ಲಾರ್ಜೆಸ್ಟ್ ಸೆಲ್ಲಿಂಗ್ ಡಿಟರ್ಜೆಂಟ್ ಆಗಿ ಹೊರಹೊಮ್ಮುತ್ತೆ. ನಿರ್ಮಾ ಕಂಪನಿ ಸರಿಸುಮಾರು 25,000 ಜನಕ್ಕೆ ಕೆಲಸನ ಕೊಟ್ಟಿದೆ. ಒಟ್ಟಾರೆಯಾಗಿ ನಿರ್ಮಾ ಡಿಟರ್ಜೆಂಟ್ ಕಂಪನಿಗೆ 35% ಮಾರ್ಕೆಟ್ ಶೇರ್ ಇದೆ. 1995 ನಿರ್ಮಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನ ಪ್ರಾರಂಭಿಸ್ತಾರೆ. 2001 ಫ್ಲಾರಿಡಾ ಅಟ್ಲಾಂಟಿಕ್ ಯೂನಿವರ್ಸಿಟಿಯವರು ಇವರ ಸಾಧನೆಗೆ ಗೌರವ ಡಾಕ್ಟರೇಟ್ ಕೊಡುತ್ತೆ. 2010 ಭಾರತ ಸರ್ಕಾರದ ಪ್ರತಿಷ್ಠಿತ ಪ್ರಶಸ್ತಿ ಪದ್ಮಶ್ರೀಯನ್ನು ಕೊಟ್ಟು ಇವರನ್ನು ಗೌರವಿಸುತ್ತೆ. 2019 ಫಾರ್ಬ್ಸ್ ಮ್ಯಾಗ್ಝೀನ್ ಅವರು ಭಾರತದ 30ನೇ ಶ್ರೀಮಂತ ವ್ಯಕ್ತಿಯನ್ನಾಗಿ ಕರ್ಸನ್ ಬಾಯಿ ಪಟೇಲ್ರವರನ್ನು ಗುರುತಿಸುತ್ತೆ. ಹೌದು, ನಾನು ಹೇಳಿದ ಪುಟ್ಟ ಹುಡುಗ ಇವತ್ತು 45,500 ಕೋಟಿಯ ಒಡೆಯ. ನಮ್ಮಲ್ಲಿ ನಮಗೆ ನಂಬಿಕೆ, ಆತ್ಮವಿಶ್ವಾಸ, ಶ್ರದ್ಧೆ ಇದ್ರೆ ಖಂಡಿತ ಎಂತಹ ಸಾಧನೆ ಆದರೂ ಮಾಡ್ಬೋದು ಅನ್ನೋದಕ್ಕೆ ದೊಡ್ಡ ಉದಾಹರಣೆ ಈ ಪುಟ್ಟ ಹುಡುಗ ಕರ್ಸನ್ ಬಾಯಿ ಪಟೇಲ್.